ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಹುಣಸೆ ಹಣ್ಣನ್ನು ತುಂಬಾ ಟೈಮಿಗೆ ಹಾಳಾಗದಂತೆ ಹೇಗೆ ಸ್ಟೋರ್ ಮಾಡಿ ಇಡಬಹುದು ಅಂತ ನಿಮಗೆ ಕೂಡ ಶೇರ್ ಮಾಡ್ತಾ ಇದ್ದೇನೆ. ಸಾಧಾರಣವಾಗಿ ಡಿಸೆಂಬರ್ ಜನವರಿಗಾಗುವಾಗ ಹುಣಸೆ ಹುಳಿ ಹಣ್ಣಾಗುವ ಟೈಮು. ನಮ್ಮ ಮನೆಯಲ್ಲಿ ಒಂದು ಮರ ಇತ್ತು, ಆ ಮರದಿಂದ ಕೊಯ್ದ ಹುಣಸೆ ಹಣ್ಣುಗಳು ಇವು. ಅದರಲ್ಲಿ ನೋಡಿ, ಹೊರಗಡೆ ಈ ತರದ ಸಿಪ್ಪೆ ಇರುತ್ತೆ, ಅದನ್ನೆಲ್ಲ ನಾವು ತೆಗಿಬೇಕು. ಆಮೇಲೆ ನಾವು ಒಂದು ನೋಡಿ ಈ ತರದ ಗೋಣಿ ಮೇಲೆ ಅದನ್ನು ಹಾಕಿ ಅದನ್ನು ಬಿಸಿಲಿನಲ್ಲಿ ಸ್ವಲ್ಪ ದಿನ ಒಣಗಿಸಿ ತೆಗಿಬೇಕು. ಒಣಗಿಸದೇ ಇದ್ದರೆ ಕೈಗೆಲ್ಲ ಅಂಟತ್ತೆ, ನಮಗೆ ಅದರ ಒಳಗಿನ ಬೀಜ ಎಲ್ಲ ತೆಗೆಯೋಕ್ಕೆ ಕಷ್ಟ ಆಗುತ್ತೆ. ಇದು ತುಂಬ ಒಳ್ಳೆ ಜಾತಿಯ ಹುಣಸೆ ಹಣ್ಣು ಅಲ್ಲ, ಆದರೂ ಕೂಡ ನಾವು ಅದನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದೇವೆ. ನೋಡಿ, ಎಲ್ಲದರ ಆ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ಹುಣಸೆ ಹಣ್ಣಿನ ಒಳಗಡೆ ಬೀಜ ಇರುತ್ತಲ್ಲ, ಆ ಬೀಜವನ್ನು ತಿನ್ನೋಕ್ಕೆ ಹುಳಗಳು ಬರುತ್ತೆ. ಆದ ಕಾರಣ ನಾವು ಯಾವತ್ತೂ ಸ್ಟೋರ್ ಮಾಡಿ ಇಡುವ ಮೊದಲು ಬೀಜವನ್ನು ತೆಗ್ದೇ ಸ್ಟೋರ್ ಮಾಡಿ ಇಡಬೇಕು. ಇದು ನೋಡಿ, ಹುಣಸೆ ಹಣ್ಣಿನ ಹೊರಗಡೆಯ ಸಿಪ್ಪೆ ಎಲ್ಲ ತೆಗ್ದಾಗಿದೆ. ಇನ್ನು ನಾವು ಇದನ್ನು 2 ದಿನ ಚೆನ್ನಾಗಿ ಬಿಸಿಲಿನಲ್ಲಿಟ್ಟು ಒಣಗಿಸೋಣ. ಈಗ ನೋಡಿ, ಚೆನ್ನಾಗಿ ಒಣಗಿ ಸಿಕ್ಕಿದೆ. ಇನ್ನು ನಾವು ಅದರೊಳಗಿನ ಬೀಜವನ್ನು ತೆಗೆಯೋಣ. ಹಲವಾರು ರೀತಿಯಲ್ಲಿ ಬೀಜವನ್ನು ತೆಗಿಬಹುದು. ನಾನಿಲ್ಲಿ ಮೆಟ್ಟು ಕತ್ತಿಯ ಸಹಾಯದಿಂದ ಈ ತರ ಅದರೊಳಗಿನ ಬೀಜವನ್ನು ತೆಗಿತಾ ಇದ್ದೇನೆ. ನಮ್ಮ ಮನೆಯಲ್ಲಿರುವ ಈ ಹುಣಸೆ ಹಣ್ಣಿಗೆ ಜಾಸ್ತಿ ಬೀಜಗಳೇ ಇರೋದಿಲ್ಲ. ಬೀಜಗಳಿದ್ರೂ ಕೂಡ ಟೊಳ್ಳಾಗಿರುತ್ತೆ, ಆಗ ನಮಗೆ ಅದರೊಳಗಿನ ಬೀಜವನ್ನು ತೆಗೆಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದರೂ ಕೂಡ ನಾವು ಕಷ್ಟಪಟ್ಟು ಸಣ್ಣ ಬೀಜ ಆದರೂ ಅದನ್ನು ತೆಗೆದೇ ಸ್ಟೋರ್ ಮಾಡಿಟ್ಟರೆ ಇದು ತುಂಬ ಟೈಮಿಗೆ ಹಾಳಾಗೋದಿಲ್ಲ. 1 ವರ್ಷದವರೆಗೂ ಇದೇ ಕಲರಲ್ಲಿ ಇರುತ್ತೆ. 1 ವರ್ಷ ಕಳೆದಾಗ ಹುಣಸೆ ಹಣ್ಣು ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಹುಣಸೆ ಹಣ್ಣು ಹಳೆಯದಾದರೂ ಕೂಡ ಗೊಜ್ಜಿ ಎಲ್ಲ ಮಾಡೋಕ್ಕೆ ಸೂಪರ್ ಆಗಿರುತ್ತೆ. ನೋಡಿ, ಈ ಥರ ಬೀಜ ತೆಗೆದ ಮೇಲೆ ಉಂಡೆಯನ್ನಾಗಿ ಮಾಡಿ ಅದನ್ನು ಮತ್ತೆ 2 ದಿನ ನಾವು ಚೆನ್ನಾಗಿ ಬಿಸಿಲಿನಲ್ಲಿ ಇಟ್ಟು ಒಣಗಿಸಿದ ನಂತರ ನಾವು ಒಂದು ಪ್ಲಾಸ್ಟಿಕ್ ಕವರಿನ ಒಳಗೆ ಹಾಕಿ ಈ ತರದ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಇದು ಹಾಳಾಗೋದಿಲ್ಲ. ಕೆಲವು ಜನರು ಈ ಹುಣಸೆ ಹಣ್ಣಿನ ಜೊತೆಗೆ ಉಪ್ಪು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಇಡ್ತಾರೆ, ನಾನು ಅದೇನು ಹಾಕ್ಲಿಲ್ಲ. ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ, ನನ್ನ ಚಾನಲ್ ಅನ್ನು ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬೈ, ಥ್ಯಾಂಕ್ ಯು.